ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಯಾವಾಗಲೂ ಒಂದೇ ಫಿಶ್ ಮಸಾಲ ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಈ ಗ್ರೀನ್ ಮಸಾಲ ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ಜಾಸ್ತಿ ಟೈಮೇನು ತಗೊಳ್ಳಲ್ಲ, ಒಂದು 20 ನಿಮಿಷದೊಳಗೆ ಈ ರೆಸಿಪಿನ ಆರಾಮಸೆ ಮಾಡ್ಕೋಬೋದು. ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ಹಸಿರು ಮೆಣಸಿನಕಾಯಿ, ಜೀರಿಗೆ, ಪೆಪ್ಪರ್, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ನಯವಾಗಿ ರುಬ್ಬಿಟ್ಕೊಳ್ಳಿ. ಈ ಥರ ಪೇಸ್ಟ್ ರೆಡಿ ಆದರೆ ಸಾಕು. ಈ ಪೇಸ್ಟ್ನ ಮೀನಿಗೆ ಚೆನ್ನಾಗಿ ಹಚ್ಚಿ ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಮ್ಯಾರಿನೇಟ್ ಆಗಿರೋ ಮೀನನ್ನು ಬಾಳೆ ಎಲೆಯಲ್ಲಿ ಚೆನ್ನಾಗಿ ಕವರ್ ಮಾಡಿ ಒಂದು ದಾರದ ಸಹಾಯದಿಂದ ಕಟ್ಟಿಟ್ಬಿಡಿ. ನಿಮಗೆ ಯಾವ ಥರ ಫಿಶ್ ಮಸಾಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಆ ರೆಸಿಪಿನ ಟ್ರೈ ಮಾಡ್ತೀನಿ. ಈ ಮೀನು ಪ್ಯಾಕೆಟ್ಗಳನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ತವಾದ ಮೇಲೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೀನು ಬೇಯೋಕ್ಕೆ ಜಾಸ್ತಿ ಟೈಮೇನೂ ಹಿಡ್ಸಲ್ಲ, ಒಂದು 5-10 ನಿಮಿಷದೊಳಗೆ ಚೆನ್ನಾಗಿ ಬೇಯ್ಕೊಂಡಿರುತ್ತೆ. 10 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಒಂದು 5 ನಿಮಿಷ ಮುಚ್ಚಳನ ಹೀಗೆ ಮುಚ್ಚಿಟ್ಬಿಡಿ. ಈ ಥರ ಮಾಡೋದ್ರಿಂದ ಈ ಬಾಳೆಎಲೆ ಫ್ಲೇವರ್ ಇದೆಯಲ್ಲ, ಅದು ಮೀನಿಗೆಲ್ಲ ತಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬಾಳೆಎಲೆ ಕಟ್ಟಿರೋ ದಾರನ ತೆಗೆದುಬಿಡಿ. ಈ ರೆಸಿಪಿನ ಹಾಗೆ ತವಾದ ಮೇಲೂ ಮಾಡ್ಕೋಬೋದು, ಆದರೆ ಬಾಳೆಎಲೆಯಲ್ಲಿ ಮಾಡಿದ್ರೆ ಟೇಸ್ಟ್ ಇದೆ ನೋಡಿ, ಅದಂತೂ ಅದ್ಭುತವಾಗಿರುತ್ತೆ. ಸಖತ್ ಟೇಸ್ಟಿ ಆಗಿರೋ ಗ್ರೀನ್ ಫಿಶ್ ಮಸಾಲ ರೆಡಿಯಾಗಿದೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಹಾಗೆಯೇ ನಿಂಬೆಹಣ್ಣು ರಸನ ಹಿಂಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.